ಮನೆಯಲ್ಲಿ ಯಾರಾದರೂ ವಿಚಿತ್ರವಾದ ಚೇಷ್ಟೆಗಳಿಂದ ವಿಚಿತ್ರವಾಗಿ ವ್ಯವಹರಿಸ್ತಾ ಇದ್ರೆ, ಸರಿಯಾಗಿ ಊಟ ಮಾಡದೆ ಬಹಳಷ್ಟು ಒತ್ತಡವನ್ನ ಅನುಭವಿಸ್ತಾ ಇದ್ರೆ, ಇಲ್ಲ ಮನೆಯಲ್ಲಿ ಕಾರಣಗಳಿಲ್ಲದೆ ಜಗಳವಾಡ್ತಾ ಇದ್ರೆ ಸ್ವಲ್ಪ ನಾವು ತೊಂದರೆಗೀಡಾಗ್ತೀವಿ. ಏನಿವರು ಹೀಗ್ ವರ್ತಿಸುತ್ತಿದ್ದಾರೆ ಎನ್ನುವ ಸಂದೇಹ ಮೂಡುತ್ತದೆ. ಆಗ ಹಿರಿಯರು ಹೇಳುವುದು ಒಂದೇ, ಇವರಿಗೆ ಎಲ್ಲಾದರೂ ಕಾಲ್ಧೂಳಿ ಅಥವಾ ದೃಷ್ಟಿ ಆಗಿರಬಹುದು ಎಂದು. ಹೌದು, ಹೀಗೆ ದೃಷ್ಟಿ ಆದಾಗ ಮನುಷ್ಯರು ವಿಚಿತ್ರವಾಗಿ ವ್ಯವಹರಿಸ್ತಾರೆ. ಅವರಿಗೆ ಗೊತ್ತಿಲ್ಲದೆಯೇ ಮೈಕೈ ನೋವುಗಳು ಅಥವಾ ಮಾನಸಿಕ ಒತ್ತಡ, ಇಲ್ಲವೇ ಊಟ ಹೋಗದೇ ಇರುವುದು, ಆರೋಗ್ಯದಲ್ಲಿ ಏರುಪೇರು, ಮಾನಸಿಕ ಚಂಚಲತೆ, ಇವೆಲ್ಲ ಸಮಸ್ಯೆಗಳು ಹುಟ್ಟುಕೊಳ್ಳುತ್ತವೆ. ಇನ್ನು ಗೊತ್ತಿಲ್ಲದೆಯೇ ವಿಪರೀತವಾದಂತಹ ಕೋಪ, ತಾಪಗಳು, ಅಶಕ್ತತನ ದೇಹದಲ್ಲಿ ಉಂಟಾಗುತ್ತದೆ. ಇನ್ನು ಅವರ ಆಲೋಚನೆಗಳು ಅವರ ಹಿಡಿತದಲ್ಲಿ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳಬೇಕಾದದ್ದು ಇಷ್ಟೇ, ಆ ಮನುಷ್ಯನಿಗೆ ದೃಷ್ಟಿಯಾಗಿದೆ ಎನ್ನುವುದು. ಹೀಗೆ ದೃಷ್ಟಿ ತಗಲಿದ ವ್ಯಕ್ತಿಗಳಿಗೆ ಮನೆಯಲ್ಲಿ ಹಿರಿಯರಿದ್ರೆ ತಕ್ಷಣವೇ ಕಾರಣಗಳನ್ನು ಕಂಡುಹಿಡಿದು ದೃಷ್ಟಿ ತೆಗೆಯುವುದುಂಟು. ದೃಷ್ಟಿ ತೆಗೆಯಲು ಸಾಕಷ್ಟು ಮಾರ್ಗಗಳಿವೆ. ಅವುಗಳಲ್ಲಿ ಕೆಲವನ್ನ ಅವರವರ ಪದ್ಧತಿಗಳಿಗೆ ಅನುಸಾರವಾಗಿ ಆಚರಿಸುವುದುಂಟು. ಕೆಲವರು ಒಣಮೆಣಸಿಕಾಯಿಯಿಂದ ದೃಷ್ಟಿ ತೆಗೆದ್ರೆ ಮತ್ತೆ ಕೆಲವರು ಹರಳು ಉಪ್ಪಿನಿಂದ ದೃಷ್ಟಿಯನ್ನ ತೆಗೆಯುತ್ತಾರೆ. ಇನ್ನು ಕೆಲವರು ಕಲ್ ಸಕ್ಕರೆಯಿಂದ ದೃಷ್ಟಿಯನ್ನ ತೆಗೆಯುವುದುಂಟು. ತೆಂಗಿನಕಾಯಿಯಿಂದ ಕೂಡ ದೃಷ್ಟಿ ತೆಗೆದು ಹರಿಯುವ ನೀರಲ್ಲಿ ಬಿಡುವುದುಂಟು. ಹೀಗೆ ದೃಷ್ಟಿಯ ಸ್ಥಾಯಿಯನ್ನು ತಿಳಿದುಕೊಂಡು ಪ್ರತಿನಿತ್ಯ ದೃಷ್ಟಿಯನ್ನ ತೆಗೆಯೋದ್ರಿಂದ ಕ್ರಮೇಣ ಅವರ ಶಾರೀರಿಕ ಮಾನಸಿಕ ಬದಲಾವಣೆಗಳನ್ನ ನೋಡಬಹುದು. ಒಂದು ವೇಳೆ ಇಂತಹ ದೃಷ್ಟಿ ಏನಾದರೂ ಅತಿರೇಕಕ್ಕೆ ಆಗಿದ್ರೆ ಮಾತ್ರ ಸ್ವಲ್ಪ ಆ ಮನುಷ್ಯನ ನಡವಳಿಕೆಯಲ್ಲಿ ತೀವ್ರವಾದಂತಹ ಬದಲಾವಣೆಗಳು ಕಂಡುಬರುತ್ತವೆ. ಹೀಗೆ ಆ ತೀವ್ರತೆಯನ್ನ ಅನುಸರಿಸಿ ದೃಷ್ಟಿಯನ್ನ ತೆಗೆದು ಹರಿಯುವ ನೀರಲ್ಲಿ ಬಿಡಬೇಕು, ಇಲ್ಲವೇ ಯಾರು ತಿರುಗಾಡದ ಜಾಗದಲ್ಲಿ ಅದನ್ನ ಬಿಟ್ಟು ಬರಬೇಕು. ಹೀಗೆ ಮಾಡೋದ್ರಿಂದ ಸಾಕಷ್ಟು ಬದಲಾವಣೆ ಕಂಡುಬರಬಹುದು. ಇನ್ನು ದೃಷ್ಟಿಯನ್ನ ಹೇಗೆ ತೆಗೆಯಬೇಕು ಎನ್ನುವ ಸಂದೇಹ ಕಾಡುವುದು ಸಹಜ. ದೃಷ್ಟಿಯನ್ನ ತೆಗೆಯಬೇಕಾದ್ರೆ ಇನ್ನು ದೃಷ್ಟಿ ತೆಗೆಯುವವರು ಪೂರ್ವಕ್ಕೆ ಮುಖ ಮಾಡಿದ್ರೆ ದೃಷ್ಟಿ ತೆಗೆಸಿಕೊಳ್ಳುವವರು ಉತ್ತರಕ್ಕೆ ಮುಖ ಮಾಡಿ ಇರಬೇಕು. ಹೀಗೆ ದೃಷ್ಟಿ ತೆಗೆಸಿಕೊಳ್ಳುವವರು ತಮ್ಮ ಶಿರಸ್ಸಿನಿಂದ ಹಿಡಿದು ಅಂಗಾಲಿನವರೆಗೆ ಮೂರು ಮೂರು ಬಾರಿ ತಿರುಗಿಸಬೇಕು. ಕೆಳಗಿಂದ ಮೇಲಿನವರೆಗೆ ಅಂದ್ರೆ ಕಣ್ದೃಷ್ಟಿ, ಬಾಯಿ ದೃಷ್ಟಿ, ರಾಜದೃಷ್ಟಿ, ಆಲೋಚನಾ ದೃಷ್ಟಿ, ಹೀಗೆ ಊಟ ದೃಷ್ಟಿ, ಎಲ್ಲಾ ದೃಷ್ಟಿಗಳನ್ನ ಹೇಳುತ್ತಾ ಕೆಳಗಿಂದ ಮೇಲೆ ಮೂರು ಬಾರಿ, ಒಂದು ಬಾರಿ ಪೂರ್ವಕ್ಕೆ, ಒಂದು ಬಾರಿ ಪಶ್ಚಿಮಕ್ಕೆ, ಮತ್ತೊಂದು ಬಾರಿ ಉತ್ತರಕ್ಕೆ, ಹೀಗೆ ಸುತ್ತಲೂ ತಿರುಗಿಸುತ್ತಾ ಮೂರು ಮೂರು ಬಾರಿ ತೆಗೆದು ಆ ದೃಷ್ಟಿಯ ಮೇಲೆ ಅವರನ್ನ ಒಂದು ಸಾರಿ ದೃಷ್ಟಿ ನೀಡುವಂತೆ ಮಾಡಬೇಕು. ಅಂದ್ರೆ ಆ ದೃಷ್ಟಿ ತೆಗೆದ ಮುಷ್ಟಿಯಲ್ಲಿ ನೋಡುವಂತೆ ಮಾಡಬೇಕು. ಹಾಗೆ ದೃಷ್ಟಿ ತೆಗೆದ ನಂತರ ಅದನ್ನ ಹರಿಯುವ ನೀರಲ್ಲಿ ಬಿಡಬೇಕು. ಹರಿಯುವ ನೀರು ಸಾಧ್ಯ ಇಲ್ಲ ಅಂದ್ರೆ ಯಾರು ಓಡಾಡದ ಜಾಗದಲ್ಲಿ ಬಿಟ್ಟು ಬರಬೇಕು. ಹೀಗ್ ಮಾಡಿ ತದನಂತರ ತೆಗೆದವರು ಹಾಗೂ ತೆಗೆಸಿಕೊಂಡವರು ಇಬ್ಬರು ಶುಚಿಯಾಗಿ ಕೈಕಾಲುಗಳನ್ನ ತೊಳೆದುಕೊಂಡು ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಳ್ಬೇಕು. ಇನ್ನು ಪ್ರಯೋಗಾತ್ಮಕವಾಗಿ ಮತ್ತೊಂದು ದೃಷ್ಟಿ ಕೂಡ ನಿರೂಪಿತವಾಗಿದೆ. ಅದೇನಪ್ಪ ಅಂದ್ರೆ, ಒಂದು ಪ್ರದೇಶದಲ್ಲಿ ಕುರ್ಚಿಯಲ್ಲಿ ಕುಳಿತುಕೊಂಡು ಒಂದು ಬಕೆಟ್ ತೆಗೆದುಕೊಂಡು ಅದರಲ್ಲಿ ಅರ್ಧ ನೀರು ಹಾಕಿ ದೃಷ್ಟಿ ತೆಗೆಸಿದ ಹರಳುಪ್ಪನ್ನ ತೆಗೆದುಕೊಂಡು ಅದರಲ್ಲಿ ಹಾಕೊಂಡು ಸ್ವಲ್ಪ ಒಂದು 15 ನಿಮಿಷಗಳ ಕಾಲನ್ನ ಆ ನೀರಿನಲ್ಲಿ ಬಿಟ್ಟು ಕುಳಿತುಕೊಂಡು 15 ನಿಮಿಷ ಮನಸ್ಸನ್ನ ಏಕಾಗ್ರತೆಗೆ ಧ್ಯಾನಕ್ಕೆ ಒಳಮಾಡಿಕೊಳ್ಬೇಕು. ಹೀಗೆ ಮಾಡಿಕೊಳ್ಳೋದ್ರಿಂದ ಕ್ರಮೇಣ ಆ ದೃಷ್ಟಿಯೆಲ್ಲ ಉಪ್ಪಿ ನೀರಿನಲ್ಲಿ ಹೋಗಿ ಮೈಯಲ್ಲಿರೋ ಕೆಟ್ಟ ಪ್ರಭಾವ ಎಲ್ಲ ಆ ನೀರಿನಲ್ಲಿ ಕೇಂದ್ರೀಕೃತವಾಗುತ್ತದೆ. ಹಾಗೆ ಕಾಲಿಟ್ಟು ಕುಳಿತಾಗ ಕಾಲ ಬೆರಳುಗಳು ಆದಷ್ಟು ದೂರ ದೂರ ಇರುವಂತೆ ನೋಡಿಕೊಳ್ಳಬೇಕು. ಹೀಗೆ ಮಾಡೋದ್ರಿಂದ ನರದೃಷ್ಟಿ ದೂರವಾಗುತ್ತೆ. ಹೀಗೆ ಮಾಡಿದ ನಂತರ 15 ನಿಮಿಷಗಳ ನಂತರ ಆ ನೀರನ್ನ ಯಾವುದೇ ವೃಕ್ಷಗಳಿಗೆ ಹಾಕಿದ್ರೂ ಪರವಾಗಿಲ್ಲ. ಹೀಗೆ ದೃಷ್ಟಿ ತೆಗೆಸಿಕೊಂಡ ನಂತರ ಕೈಕಾಲುಗಳನ್ನ ಶುಭ್ರವಾಗಿ ತೊಳೆದುಕೊಂಡು ದೇವರ ಕೋಣೆಯಲ್ಲಿ ಹೋಗಿ ದೀಪವನ್ನ ಮುಡಿಸಿ ಪ್ರಾರ್ಥಿಸಿಕೊಳ್ಳಬೇಕು. ಹೀಗೆ ಮಾಡೋದ್ರಿಂದ ದೃಷ್ಟಿ ದೋಷ ತೊಲಗಿ ಹೋಗುತ್ತದೆ, ಮತ್ತೆ ಸಾಧಾರಣ ಸ್ಥಿತಿಗೆ ಮರಳಿ ಎಂದಿನಂತೆ ನಿಮ್ಮ ಕಾರ್ಯಗಳಲ್ಲಿ ತೊಡಗಿಕೊಳ್ಳುತ್ತೀರಾ. ಮಾನಸಿಕ ಶಾರೀರಿಕ ಚೇತನವನ್ನ ಕಾಣುತ್ತೀರಿ. ಹೀಗೆ ದೃಷ್ಟಿ ತಗಲಿದಾಗ ಕನಿಷ್ಠ ಪ್ರತಿನಿತ್ಯ ದೃಷ್ಟಿ ತೆಗೆಸಿಕೊಂಡ್ರೆ ಕ್ರಮೇಣ ದೃಷ್ಟಿದೋಷ, ನರದೃಷ್ಟಿದೋಷ, ನರಘೋಷ ದೂರವಾಗುತ್ತವೆ. ಆಗ ಸಂತೋಷವಾದಂತಹ ಜೀವನ ನಿಮ್ಮದಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.